ಸೊ ವಾಟ್ಸ್ ಅ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ರೆಡ್ ಹ್ಯಾಂಡ್ ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟೆಕ್ನಾಜಿಕಲ್ ನ್ಯೂಸ್ ನಮ್ಮ ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇದೆ ಸ್ಯಾಮ್ಸಂಗೊಂದು ಬಜೆಟ್ ಹ್ಯಾಂಡ್ಸೆಟ್ನ ಅಮೆರಿಕದಲ್ಲಿ ಲಾಂಚ್ ಮಾಡಲಿದಂತೆ ಇದರ ಮಾಡಲ್ ನಂಬರ್ ಎ ಸೆವೆಂಟಿ ಒನ್ ಅಂತೇಳಿ ಈ ಇದರ ಮೇನ್ ಸ್ಪೆಸಿಫಿಕೇಶನ್ ಅಂತಂದ್ರೆ ಇಲ್ಲಿ ನಿಮ್ಗೆ ಸ್ಯಾಮ್ರಾಗನ್ ಸೆವೆನ್ ಸಿಕ್ಸ್ಟಿ ಫೈ ಜಿ ಪ್ರೊಸೆಸರ್ ಸಿಗುತ್ತೆ ಫೈ ಜಿ ಅದೇನಂತಂದರೆ ಫೈವ್ ನೈಂಟಿ ನೈನ್ ಡಾಲರ್ ಗೆ ಅಮೆರಿಕದಲ್ಲಿ ಲಾಂಚ್ ಆಗಲಿದೆ ಅಂತೆ ಒಂದು ವೇಳೆ ಲಾಂಚ್ ಆದರೆ ಫೈವ್ ನೈಂಟಿ ನೈನ್ ಡಾಲರ್ ಲಾಂಚ್ ಆದರೆ ಏನಾಗುತ್ತೆ ಅಂತಂದರೆ ಅಮೆರಿಕದಲ್ಲಿ ಅತ್ಯಂತ ಬಜೆಟಲ್ಲಿ ಫೈ ಜಿ ಹ್ಯಾಂಡ್ಸೆಟ್ ಅಂದರೆ ಇದೇ ಆಗುತ್ತಂತೆ ಈ ಸೆವೆಂಟಿ ಒನ್ ನಮ್ಮ ದೇಶದಲ್ಲಿ ಫೈ ಫೈ ನೈಂಟಿ ನೈನ್ ಡಾಲರ್ ಅಂತ ತುಂಬ ಜಾಸ್ತಿನೇ ಆಯಿತು ಎಷ್ಟು ಅಂತ ಹೇಳಿ ನೋಡಿ ಸ್ಕ್ರೀನಲ್ಲಿ ಕಾಣಿಸ್ಬಿಡ್ತೀನಿ ಎಷ್ಟು ಅಂತೇಳಿ ಸೊ ಅದೇನೋ ಅಲ್ಲಿ ಬಜೆಟ್ ಹ್ಯಾಂಡ್ಸೆಟ್ ಅಂತ ಸೊ ನೆಕ್ಸ್ಟ್ ಟೆಕ್ನಾಲಜಿ ನ್ಯೂಸ್ ನಮ್ಮ ಏಸಸ್ ಕಡೆಯಿಂದ ಬರ್ತದೆ ಏಸಿಸ ರೋಗ್ ತ್ರೀ ಹೇಳುವಂಥ ಗೇಮಿಂಗ್ ಡೆಡಿಕೇಟೆಡ್ ಗೇಮಿಂಗ್ ಹ್ಯಾಂಡ್ಸೆಟ್ ಕೂಡ ಲಾಂಚ್ ಆಗಿಲ್ಲ ಸದ್ಯದಲ್ಲಿ ಇದೇನು ಚೈನಾದಲ್ಲಿರುವಂಥ ಟೆನ್ ಆರ್ ಸರ್ಟಿಫಿಕೇಶನ್ ಕೂಡ ಅಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಕೊಂಡು ನಂತರ ಅಂದರೆ ಅದು ಸರ್ಟಿಫಿಕೇಶನ್ ಸ್ವಲ್ಪ ಪಾಸ್ ಆಗಬೇಕು ಯಾವುದೇ ಮೊಬೈಲ್ ಫೋನ್ ಇದ್ದರೂ ಕೂಡ ಸೊ ಅಲ್ಲಿ ಕಾಣಿಸ್ಕೊಂಡಿದೆ ಅದ್ರ ಜೊತೆಗೆ ಇಲ್ಲಿ ಆ್ಯಂಟಿಟಿ ಸ್ಕೋರ್ ಕೂಡ ತುಂಬ ಹೈ ಬಂದಿದೆ ಅಂತ ಹೇಳಿ ಅದರ ಪ್ರಕಾರ ಅಂದರೆ ಈ ಸ್ನಾಪ್ಡ್ರಾಗನ್ ಏಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಯೂಸ್ ಮಾಡಿದ್ರು ಕೂಡ ಓವರ್ ಕ್ಲಾಕ್ಡ್ ಮಾಡಿದ್ದಾರೆ ಅಂತೇಳಿ ಅದ್ರಲ್ಲಿ ಅಂದರೆ ಗೇಮಿಂಗ್ ಫೋನ್ ಆದಕ್ಕೆ ಓವರ್ ಕ್ಲಾಕ್ ಮಾಡಲೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹೈ ಪರ್ಫಾರ್ಮೆನ್ಸ್ ಗೇಮಿಂಗ್ ಫೋನು ಕೂಡ ಇದಾಗಲಿದೆ ಅಂತೇಳಿ ಇದರಲ್ಲಿ ಹಾಗೆ ಮತ್ತೇನು ಸ್ಪೆಸಿಫಿಕೇಶನ್ ಅಂತಂದರೆ ಇದರಲ್ಲಿ ನಿಮಗೆ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಕೂಡ ಸಿಗುತ್ತೆ ಅಂತೇಳಿ ಹಾಗೆ ಫ್ರಂಟ್ ತರ್ಟಿನ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಅಂತೇಳಿ ರಿಮೆಂಬರ್ ಇದು ಒಂದು ಗೇಮಿಂಗ್ ಫೋನು ಇಲ್ಲಿ ಕ್ಯಾಮ್ರಾ ಸೆಂಟ್ರಿಕ್ ಫೋನಲ್ಲ ಅದಕ್ಕೋಸ್ಕರ ಏನು ಕ್ಯಾಮ್ರಾ ಅಷ್ಟೇ ಕಷ್ಟೇ ಗೇಮಿಂಗ್ ಮಾತ್ರ ಹೆಚ್ಚಾಗಿ ಡೆಡಿಕೇಟೆಡ್ ಒನ್ ಫೋರ್ಟಿ ಫೋರ್ ಹರ್ಡ್ಸ್ನ ಡಿಸ್ಪ್ಲೇನು ಕೂಡ ಇದೆ ಅಂತ ಹೇಳ್ಕೊಂಡು ಸದ್ಯದಲ್ಲೇ ಏನೋ ಲಾಂಚ್ ಇದೆ ಬಟ್ ಏನಂತಂದರೆ ಇದರ ಪ್ರೈಸ್ ಮೋಸ್ಟ್ಲಿ ಒಂದು ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಡಾಲರ್ ಒಳಗಡೆ ಇರ್ಬೋದು ಅಂತೇಳಿ ಜಸ್ಟ್ ಒಂದು ಗೆಸ್ ಅಷ್ಟೇ ಸೊ ನೆಕ್ಸ್ಟ್ ಟೆಕ್ನಾಲಜಿಕಲ್ ನ್ಯೂಸು ಕೂಡ ನಮ್ಮ ಸ್ಯಾಮ್ಸಂಗ್ ಕಡೆಯಿಂದ ಬರ್ತದೆ ಸ್ಯಾಮ್ಸಂಗ್ ಗ್ಯಾಲಾಕ್ಸಿ ಟ್ಯಾಬ್ ಎಸ್ ಸೆವೆನ್ ಪ್ಲಸ್ ಅಲ್ಲಿ ಏನು ಅಂತಂದರೆ ಡ್ಯೂಲ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಸಿಗುತ್ತೆ ಅಂತೇಳಿ ನಾರ್ಮಲ್ ಆಗಿ ಟ್ಯಾಬ್ಲೆಟಲ್ಲಿ ಏನಂತಂದ್ರೆ ಯಾವಾಗಲೂ ಕೂಡ ಚಿಕ್ಕ ಕ್ಯಾಮ್ರಾಗೆ ಹೆಚ್ಚು ಫೋಕಸನ್ನು ಮಾಡೋದಿಲ್ಲ ಓನ್ಲಿ ಫೋಕಸಿಂಗ್ ಆನ್ ದ ಡಿಸ್ಪ್ಲೇ ಡಿಸ್ಪ್ಲೇದಲ್ಲಿ ಅಂತಕ್ಕಂದರೆ ನೀವು ಟ್ಯಾಬ್ಲೆಟಲ್ಲಿ ಹೆಚ್ಚಂದಾಗಿ ಮೀಡಿಯಾ ಕನ್ಸಂಪ್ಷನ್ ಫಿಲ್ಮ್ ನೋಡಲಿ ಕೇಳೋ ಹೆಚ್ಚಂದಾಗಿ ಬಳಸ್ ಬಳಸ್ತೀರ ಬಟ್ ಈಗ ಸದ್ಯ ಏನಂತಂದರೆ ಅದರಲ್ಲೂ ಕೂಡ ಏನಾದ್ರು ಪ್ರೊಸೆಸರ್ಲ ಇಂಪ್ರೂವ್ ಮಾಡೋದ ಮುಖಾಂತರ ಗೇಮ್ ಮಾಡಲಿಕ್ಕೂ ಕೂಡ ಬಳಸ್ತಾರೆ ಅಂತೇಳಿ ಸೊ ಎಸ್ ಸೆವೆನ್ ಪ್ಲಸ್ ಟ್ಯಾಬ್ಲೆಟಲ್ಲೂ ಕೂಡ ನಿಮಗೆ ಗೇಮ್ ಮಾಡಲಿಕ್ಕೂ ಕೂಡ ಸಿಗುತ್ತೆ ಅದ್ರ ಜೊತೆಗೆ ನಿಮಗೆ ಕ್ಯಾಮ್ರಾನು ಕೂಡ ಸ್ವಲ್ಪ ಇಂಪ್ರೂವ್ ಆಗಿರುವಂಥದ್ದು ಡುವಲ್ ರಿಯರ್ ಕ್ಯಾಮ್ರಾ ಕೂಡ ಸಿಗುತ್ತೆ ಅಂತೇಳಿ ಸೊ ಆದ್ದರಿಂದ ಇದು ದಿ ಬೆಸ್ಟ್ ಟ್ಯಾಬ್ಲೆಟ್ ಆ್ಯಂಡ್ರಾಯ್ಡ್ ಟ್ಯಾಬ್ಲೆಟ್ ಫಾರ್ ಬಾಯಿಂಗ್ ಅಂತ ಹೇಳಿ ಕೂಡ ನನ್ನ ಪ್ರಕಾರ ನನ್ನ ಒಪಿನಿಯನ್ ನಿಮ್ಗೆ ಏನಾದ್ರು ಬೇಕು ಅಂತೇಳಿದರೆ ಇದನ್ನು ತಗೊಳ್ಳಿ ಯಾಕಂತ ನೀವು ಪಬ್ಜಿ ಆಡಲಿಕ್ಕೆ ದಿ ಬ್ಯಾಸ್ಟ್ ದಿ ಬೆಸ್ಟ್ ಈ ಬೆಸ್ಟ್ ಸೊ ನೆಕ್ಸ್ಟ್ ಟೆಕ್ನಾಲಜಿಕಲ್ ನ್ಯೂಸ್ ನಮ್ಮ ಹಾನರ್ ಕಡೆಯಿಂದ ಬರ್ತದೆ ಹಾನರ್ ನೈನ್ ಎ ಹಾಗೆ ಒಂದು ರೌಟರ್ ತ್ರೀ ಅನ್ನೋಂಥದ್ದು ಅಂದರೆ ಒಂದು ವೈಫೈ ರೌಟರ್ ಅದರ ನಂಬರ್ ವೈಫೈ ರೌಟರ್ ತ್ರೀ ಅಂತೇಳಿ ಎರಡನ್ನು ಕೂಡ ಜೂನ್ ಇಪ್ಪತ್ತ್ ಮೂರಕ್ಕೆ ಹಾನರ್ ಲಾಂಚ್ ಮಾಡಲಿದೆ ಅಂತೇಳಿ ಚೆನ್ನಾಗಿ ನಾರ್ಮಲ್ ಆಗಿ ಹಾನರ್ ಒಂದು ಕೂಡಲೇ ಅಥವಾ ಹೂವಾವೇ ಕಂಪ್ನಿಯ ಒಂದು ಸಬ್ ಅದು ಸೊ ಅದಕ್ಕೋಸ್ಕರ ನಾವು ಹೆಚ್ಚಿನದಾಗಿ ಫೋಕಸನ್ನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅದು ಸ್ವಲ್ಪ ಕಾಣ್ಯ ಫೋನ್ ಬಟ್ ಆದರೂ ಕೂಡ ನೀವೇನಾದ್ರು ಬೇಕು ಅಂತ ಹೇಳಿದರೆ ನೈನ್ ನೈನೇ ಬೇಕು ಅಂತೇಳಿದರೆ ನೋಡಿ ಜೂನ್ ಇಪ್ಪತ್ತ್ ಮೂರವರೆಗೆ ವೇಟನ್ನು ಮಾಡಲಿಕ್ಕೆ ಅಡ್ಡಿಲ್ಲ ಸೊ ನೆಕ್ಸ್ಟ್ ಟೆಕ್ನಾಲಜಿಕಲ್ ನ್ಯೂಸ್ ನಮ್ಮ ಎಚ್ ಡಿ ಸಿ ಕಡೆಯಿಂದ ಬರ್ತದೆ ಎಚ್ ಟಿ ಸಿ ಡಿಸೈ ಟ್ವೆಂಟಿ ಪ್ರೋನ ಲಾಂಚ್ ಮಾಡಬೇಕಂತಿತ್ತು ಆ ಲಾಂಚಿಂಗ್ ಡೇಟ್ ದಿನ ಏನು ಮಾಡ್ತಂತ ಒಂದು ಅನ್ನು ಕೂಡ ಕೊಟ್ಬಿಡ್ತು ಅಂತೇಳಿ ವಾಟ್ ಶಾಕ್ ಅಂತಂದರೆ ಅದ್ರ ಜೊತೆಗೆ ಯು ಟ್ವೆಂಟಿ ಫೈ ಜಿ ಕೂಡ ಲಾಂಚ್ ಮಾಡಿದೆ ಅಂತೇಳಿ ಇದೇನಂತಂದರೆ ತೈವಾನ್ ಮಾರ್ಕೆಟಿಗೆ ಮಾತ್ರ ಬೇಸ್ಡ್ ಆಗಿದೆ ಯಾವುದೇ ಥರ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಕೊಡ್ತಾಯಿಲ್ಲ ಓನ್ಲಿ ಬೇಸ್ಡ್ ಆನ್ ತೈವಾನ್ ಅದಾದ ನಂತರ ಮೋಸ್ಟ್ಲಿ ಎಲ್ಲ ಕಡೆಗೂ ಕೂಡ ಲಾಂಚ್ ಆಗ್ಬೋದು ಬಟ್ ಆದರೂ ಕೂಡ ಫೈ ಜಿ ಹ್ಯಾಂಡ್ಸೆಟ್ ಅಂತ ಫೈವ್ ತೌಸಂಡ್ ಮಿಲಿಯಂ ಪೇ ಬ್ಯಾಟ್ರಿ ಈ ರೀತಿಯಾದಂಥದ್ದಿದೆ ಬಿಟ್ಟರೆ ಮತ್ತೇನಿಲ್ಲ ಅದರಲ್ಲೂ ನಿಮಗೆ ಸ್ನ್ಯಾಪ್ಡ್ರಾಗನ್ ಸೆವೆನ್ ಸಿಕ್ಸ್ಟಿ ಫೈವ್ ಜಿ ಪ್ರೊಸೆಸರ್ ಸಿಗುತ್ತೆ ಮಿಡ್ ರೇಂಜ್ ಫೈ ಜಿ ಫೋನ್ ಇದು ಒಂದು ಪ್ರೈಸ್ ಒಂದು ಒಂದು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ಡಾಲರ್ ಆಗಿರ್ಬೋದು ಅಷ್ಟೆ ಲಾಸ್ಟ್ ಟೆಕ್ನಾಲಜಿಕಲ್ ಯೂಸ್ ನಮ್ಮ ರಿಯಲ್ಮಿ ಕಡೆಯಿಂದ ಬರ್ತಾಯಿದೆ ರಿಯಲ್ಮ ಎಕ್ಸ್ ತ್ರೀ ಅನ್ನೋ ಸದ್ಯದಲ್ಲೇ ಲಾಂಚ್ ಆಗಲಿದೆಯಂತೆ ಯಾಕಂತಂದ್ರೆ ಇದರ ಟೀಸರ್ ಕೂಡ ಬಂದಿದೆ ಅಂತೇಳಿ ಆ್ಯಕ್ಚುಲಿ ರಿಯಲ್ಮಿ ಎಕ್ಸ್ ಸೀರೀಸ್ ಇದೆಯಲ್ಲ ಅದು ದಿ ಬೆಸ್ಟ್ ಸೀರೀಸು ಯಾಕಂತಂದ್ರೆ ನಾನು ಕೂಡ ಯೂಸ್ ಮಾಡ್ತಿದ್ದೆ ರಿಯಲ್ಮಿ ಎಕ್ಸ್ ಅದಾದ ನಂತರ ಎಕ್ಸ್ ಟು ಈಗ ಎಕ್ಸ್ ಥ್ರೀ ಏನು ಬರಲಿದೆಯಂತೆ ಸೊ ತುಂಬ ವೇಟ್ ಅವೇಟೆಡ್ ಹ್ಯಾಂಡ್ಸೆಟ್ ಇದು ತುಂಬ ದಿ ಬೆಸ್ಟ್ ಹ್ಯಾಂಡ್ಸೆಟ್ಟು ಅದಕ್ಕೋಸ್ಕರ ನಿಮಗೆ ಏನಾದರೂ ಬೇಕು ಅಂತೇಳಿದರೆ ಒಂದು ತರ್ಟಿ ತೌಸಂಡ್ ಒಳಗಡೆ ಬೇಕು ಅಂತ ಹೇಳಿದರೆ ನೀವು ವೇಟ್ ಮಾಡಿ ಸದ್ಯದಲ್ಲೇ ಲಾಂಚ್ ಆಗಲಿದೆ ಇದನ್ನು ಕೂಡ ನೀವು ತಗೊಳ್ಳಿಕ್ಕೆ ಅಡ್ಡಿಲ್ಲ ಅಂತೇಳಿ ಹಾಗೆ ಇದಾದ ನಂತರ ಒಂದು ನ್ಯೂಸ್ ಅಂತಂದರೆ ಆ್ಯಕ್ಚುಲಿ ಎಲ್ಲ ಫೋನ್ಗಳ ಪ್ರೈಸು ಆಟೋಮೆಟಿಕ್ಲಿ ಹೈಕ್ ಆಗಲಿದೆ ತುಂಬ ಹೆಚ್ಚಾಗಲಿದೆ ಆದ್ದರಿಂದ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ ಅಥವಾ ನೀವು ಏನಾದರೂ ಒಂದು ಮೊಬೈಲನ್ನ ಕಾರ್ಟಲ್ಲಿ ಹಾಕೊಂಡು ಕೂತ್ಕೊಂಡಿದ್ದರೆ ಏನೋ ಪ್ರೈಸ್ ಕಡಿಮೆ ಆಗುತ್ತೇನೋ ಕಡಿಮೆ ಆಗುತ್ತೇನೋ ಅಂತ ಒಂದು ಕಾರ್ಟಲ್ಲಿ ಹಾಕ್ಕೊಂಡು ಕೂತ್ಕೊಂಡಿದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಹಾಕ್ಬಿಡಿ ಯಾಕಂತಂದರೆ ಸದ್ಯದಲ್ಲೇ ಪ್ರೈಸ್ ಜಾಸ್ತಿ ಆಗಲಿದೆ ಫೈವ್ ಹಂಡ್ರೆಡ್ ರುಪೀಸ್ ಅಟ್ಲೀಸ್ಟ್ ಎಲ್ಲ ಫೋನಿಗೂ ಕೂಡ ಒಂದೊಂದು ಫೋನ್ ಮೇಲೂ ಫೈ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗಲಿದೆ ಅದಕ್ಕೋಸ್ಕರ ನೋಡಿ ಹಾಕೋದಿದ್ರೆ ಈಗ ಹಾಕಿ ಆರ್ಡ್ರ್ ಹಾಕಿ ಮುಗಿಸ್ಕೊಂಡು ಬಿಡಿ ಯಾಕಂತ ಮುಂದ್ರೆ ಐನೂರು ರೂಪಾಯಿ ಜಾಸ್ತಿ ಕೊಡ್ಬೇಕಾಗುತ್ತೆ ಸೊ ಇದೆಲ್ಲ ಇವತ್ತಿನ ಟೆಕ್ನಾಲಜಿಕಲ್ ನ್ಯೂಸ್ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಚಾನಲ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂತಂದ್ರೆ ಓ ಮೈ ಗಾರ್ ಸಬ್ಸ್ಕ್ರೈಬನ್ನು ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾಕೆ ಇಲ್ಲಪ್ಪ ಕತ್ಲೆ ಆಗ್ಬಿಡ್ತು ಅಂತಂದರೆ ಕರೆಂಟ್ ಗೋವಿಂದ ಆ ಗೋವಿಂದ ಆಗೋಯ್ತು ಸೊ ಈ ರೀತಿ ಡೈಲಿ ಆಗ್ತಾ ಇರುತ್ತೆ ಅದು ಕೂಡ ನಾನು ಟೆಕ್ನಾಲಜಿಕಲ್ ನ್ಯೂಸನ್ನು ಇರ್ತೀನಿ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತು ಟೆಕ್ನಾಲಜಿಕಲ್ ನ್ಯೂಸನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಐ ವಿಲ್ ಸಿ ಯು ಏನ್ ದಿ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಗೆ ಸೀನೇ ಆಗ್ತಾ ಇಲ್ಲ ಕತ್ಲೆ ಓ ಇಲ್ಲೇ ಇದ್ದೀನಿ ಓಕೆ ಅಂತ ಹೇಳ್ತಾ ವಿ ವಿಲ್ ಸಿ ಯು ದಿ ನೆಕ್ಸ್ಟ್ ವಿಡಿಯೋ ಕ್ಲಾನ್ ಗುಡ್ ಬಾಯ್